ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸರೋಜಾ ಸ್ನೇಹಿತರೆ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮಿನಿಮಮ್ ಅಂದರೂ ಒಂದು ನಲ್ವತ್ತರಿಂದ ಐವತ್ತು ಜನನಾದರೂ ಸಹ ಕೂಡ ದಿನ ಕಮೆಂಟ್ ಮಾಡ್ತಿರ್ತಾರೆ ಮ್ಯಾಮ್ ಏರ್ ಫಾಲ್ ತುಂಬಾ ಆಗ್ತದೆ ಏನು ಮಾಡಿದರೂ ಸಹ ಕೂಡ ಕಂಟ್ರೋಲ್ಲೇ ಆಗ್ತಿಲ್ಲ ತಲೆ ಕೂದಲು ತುಂಬಾ ತೆಳುವಾಗಿದೆ ಇಲಿಯ ಬಾಲದ ರೀತಿ ಇದೆ ತುಂಬಾ ನನಗೆ ಮುಜುಗರ ಆಗುತ್ತೆ ಹೊರಗಡೆ ಹೋಗೋದಕ್ಕೆ ಅಷ್ಟೊಂದು ಏರ್ಫಾಲ್ ಆಗಿದೆ ಏನು ಮಾಡಿದ್ರು ಸಹ ಕೂಡ ಒಂದೇ ಒಂದು ಇಂಚು ಸಹ ಕೂಡ ತಲೆ ಕೂದಲು ಬೆಳೀತಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಸೊ ಅಂಥವ್ರಿಗೆಲ್ಲ ಸಹ ಕೂಡ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಒಂದು ಸೂಪರ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಅಥವಾ ಹೇರ್ ಪ್ಯಾಕ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ತುಂಬಾ ಸಿಂಪಲ್ಲು ಕೇವಲ ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಓಮ್ ರೆಮಿಡಿ ಅಥವಾ ಈ ಒಂದು ಹೇರ್ ಪ್ಯಾಕ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಏನಪ್ಪ ಇದು ಗ್ಲಾಸಲ್ಲಿ ಏನೇನೋ ನೆನೆ ನೆನೆಯಾಕಿದ್ದಾರೆ ಅಂತ ಅಂದ್ಕೊಳ್ಬೋದು ಏನಿಲ್ಲ ಸ್ನೇಹಿತರೆ ನಾನು ಒಂದು ಗ್ಲಾಸಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್ನ ತೆಗೆದುಕೊಂಡಿದ್ದೀನಿ ಕಪ್ಪಾಗಿರೋದು ಅದೇನೇ ಕಲೋಂಜಿ ಸೀಡ್ಸ್ ಬಂದು ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಳಕಿಗೆ ಸಿಗುತ್ತೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆಕಾಳನ್ನು ತೆಗೆದುಕೊಂಡಿದ್ದೀನಿ ಕಾಳಿನ ಬಗ್ಗೆ ನಿಮಗೆ ಹೇಳುವಂಥ ಅವಶ್ಯಕತೆಯೇ ಇಲ್ಲ ಅಂದ್ಕೊಂಡಿದ್ದೀನಿ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವೆರಡೂ ಸಹ ಕೂಡ ಮೇನ್ ಆಗಿ ಏರ್ ಫಾಲ್ನ ಕಂಡು ಕಡಿಮೆ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಇದನ್ನೇನು ಮಾಡಿದ್ದೀನಿ ಅನ್ನೋದಾದರೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ಒಂದು ಗ್ಲಾಸಲ್ಲಿ ಹಾಕಿ ಸೊ ಕಲೋಂಜಿ ಸೀಡ್ಸ್ ಮೇನಾಗಿ ಬಂದು ಹೇರ್ ಫಾಲ್ನ ಕಡಿಮೆ ಮಾಡೋದ್ರ ಜೊತೆಗೇನೆ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸುತ್ತೆ ತುಂಬ ಜನಕ್ಕೆ ಚಿಕ್ಕ ವಯಸ್ಸಲ್ಲೆಲ್ಲ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಕಾಡ್ತಿರುತ್ತಲ್ವ ಸೊ ಅಂಥವ್ರಿಗೆಲ್ಲ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ತಲೆ ಕೂದಲು ಕಪ್ಪಾಗೋದಕ್ಕೆ ಸೊ ನೆನ್ಸಿಟ್ ನೆನೆಸಿರುವಂತಹ ಒಂದು ಕಲೋಂಜಿ ಸೀಡ್ಸ್ ಮತ್ತು ಮೆಂತೆಗಳನ್ನು ಕ್ಲೀನಾಗಿ ಶೋಧಿಸ್ಕೊಳ್ತಿದ್ದೀನಿ ನೀರು ಯಾಕೆ ಅನ್ನೋದಾದರೆ ಇದನ್ನು ನಾವು ಮುಂದೆ ರುಬ್ಕೊಳ್ಬೇಕಾಗತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಕೂಡ ತುಂಬ ನೀರು ನೀರಾದರೆ ಅದನ್ನು ನಾವು ಪ್ಯಾಕ್ ರೀತಿ ಹಚ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲ ಸೋರ್ಕೊಂಡು ಬಂದ್ಬಿಡುತ್ತೆ ಸೊ ಆ ರೀಸನ್ಗೆ ಕ್ಲೀನಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ ಸ್ಟ್ರೈನ್ ಮಾಡಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಸೊ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬರೀ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ತಕ್ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೊಮ್ಮೆ ಈ ವಿಡಿಯೋನ ನೋಡ್ತಿದ್ದೀರೋ ಅವರಿಗೆಲ್ಲ ಕೂಡ ತುಂಬ ಹೃದಯದ ಧನ್ಯವಾದಗಳು ಸೊ ನೋಡ್ಬೋದು ನಾನು ಆಗಲೇ ಇಳ್ದಾಗೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಮುಷ್ಟೆ ಆಗೋಷ್ಟು ಅಥವಾ ಒಂದು ಹತ್ತರಿಂದ ಹದಿನೈದು ಎಲೆಗಳಾಗೋಷ್ಟು ದಾಸವಾಳದ ಎಲೆಯನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಯಾಕೆಂದರೆ ಅದ್ರ ಮೇಲೆಲ್ಲ ಹುಳ ಎಲ್ಲ ಓಡಾಡಿರ್ತಾರಲ್ಲ ಮತ್ತು ಧೂಳಿರುತ್ತೆ ಸೊ ಹಾರೀಸನ್ಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ರುಬ್ಕೊಳ್ಬೇಕು ಇದನ್ನು ಏನಾಗಿ ರುಬ್ಕೊಳ್ಬೇಕು ಅನ್ನೋದಾದರೆ ನಾವು ಆಗಲೇ ಸ್ಟ್ರೈನ್ ಮಾಡ್ಕೊಂಡಿರ್ತೀರಲ್ವ ಕಾಳು ಮತ್ತು ಕಲೊಂಜಿ ಸೀಡ್ದ ನೆನೆಸಿರ್ತೀವಲ್ವ ನೀರು ಸೊ ಅದು ಆ ಒಂದು ನೀರನ್ನೇ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಆ ಒಂದು ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ದಾಸವಾಳದ ಎಲೆ ಬಂದು ಮೇನ್ ಆಗಿ ಏರ್ಫಾಲ್ನ ಕಡಿಮೆ ಮಾಡುತ್ತೆ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ನಂತರ ಇದೊಂದು ಒಳ್ಳೆ ಕಂಡೀಷ್ನರಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ತಲೆ ಕೂದಲನ್ನು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ ಸಿಲ್ಕಿ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ನೀವು ಫಿಲಮ್ಗಳಲ್ಲೆಲ್ಲ ನೋಡ್ಬೋದು ಹೀರೋಯಿನ್ಸ್ ತಲೆ ಕೂದಲೆಲ್ಲ ಎಷ್ಟು ಸಾಫ್ಟ್ ಸಾಫ್ಟಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಶೈನಿಂಗ್ ಆಗಿರುತ್ತೆ ಬಟ್ ನಮ್ಮ ತಲೆ ಕೂದಲು ಆ ರೀತಿಯಾಗಿ ಇರೋದಿಲ್ಲ ಅಂತ ತುಂಬ ಜನ ಹೊದ್ದಾಡ್ತಿರ್ತಾರೆ ಸೊ ಅಂಥವ್ರಿಗೆಲ್ಲ ಸಹ ಕೂಡ ದಾಸವಾಳದ ಎಲೆ ವರದಾನ ಅಂತಲೇ ಹೇಳ್ಬೋದು ಸೊ ದಾಸವಾಳದ ಅದ ಎಲೆಯನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಈ ರೀತಿಯಾಗಿ ಪೇಸ್ಟ್ ಅನ್ನೋದು ರೆಡಿ ಆಗುತ್ತೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಂತರ ಈ ಒಂದು ಮಿಶ್ರಣವನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅಂತ ನೀವು ಅಂದ್ಕೊಳ್ಬೋದು ಆದಷ್ಟು ಇದನ್ನು ನೀವು ತಲೆಯ ಬುಡಕ್ಕೆ ಮಾತ್ರ ಜಾಸ್ತಿ ಹಚ್ಕೊಳ್ಳಿ ಆದಷ್ಟು ಇನ್ನೊಬ್ಬರ ಸಹಾಯವನ್ನು ಪಡೆದು ಹಚ್ಕೊಳ್ಬೇಕಾಗತ್ತೆ ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು ಗಂಟೆ ಅಥವಾ ಮಿನಿಮಮ್ ಅಂದರೆ ಒಂದು ಆಫ್ ಅನ್ ಅವರ್ ಮೂವತ್ತರಿಂದ ನಲವತ್ತೈದು ನಿಮಿಷ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ನಿಮ್ಮ ತಲೆಯ ಬುಡಕ್ಕೆ ಆದಷ್ಟು ಪಾರ್ಟಿಷನ್ಸ್ ಮಾಡಿ ಕ್ಲೀನಾಗಿ ಹಚ್ಕೊಳ್ಳಿ ಹೇರ್ ಫಾಲ್ ಕಡಿಮೆ ಆಗಬೇಕಲ್ವಾ ಸೊ ಆ ರೀಸನ್ಗೆ ಇನ್ನೊಬ್ಬರು ಸಹಾಯವನ್ನು ಪಡೆದುಕೊಂಡು ಕ್ಲೀನಾಗಿ ಹಚ್ಕೊಳ್ಳಿ ಹಚ್ಚಿದ ನಂತರ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಬಿಟ್ಟು ನಂತರ ನೀವು ಆದಷ್ಟು ಉಗುರು ಬೆಚ್ಚಗಿನ ನೀರಿಂದ ಹೇರ್ ವಾಶ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಇದೇ ರೀತಿಯಾಗಿ ವೀಕ್ಲಿ ಒನ್ಸ್ ಅಂದರೆ ವಾರಕ್ಕೆ ಒಮ್ಮೆ ನಿಮಗೆ ಯಾವಾಗ ಫ್ರೀ ಇರುತ್ತೋ ಸೊ ಆಗ ಈ ಒಂದು ಮಿಶ್ರಣವನ್ನು ತಲೆಗೆ ಹಚ್ಚೋದ್ರಿಂದ ಸೊ ನಿಮ್ಮ ತಲೆ ಕೂದಲು ಉದುರುವುದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಲ್ಲದೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಸಹ ಕೂಡ ಬೆಳೆಯುತ್ತೆ ಸೊ ಇದಿಷ್ಟೇ ಈ ಮಾಹಿತಿಯಾಗಿತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು